Hello everyone. Here is Kalika Chetrike 9th Standard 2nd Language English worksheets and how to learn them and how to answer them. Illi 9th taragati English 2nd Language English na Kalika Chetrike ondu worksheets na activities hege kalibeku antakantaha video. So here the first page, the contents page. When we comes the activities, the first activity is given for the comprehension of or understanding of the excerpts, dialogues, poems, news, speeches, commentaries of sports and games, debates on TV and radio, and expresses the opinions about them. Andre, avondu poems agirbodu, ಅಥವಾ ಒಂದು ಕಾಮೆಂಟ್ರೀಸ್ ಆಗಿರ್ಬೋದು, ಡಿಬೇಟ್ಸ್ ಆಗಿರ್ಬೋದು, ಇವುಗಳನ್ನು ಅರ್ಥ ಮಾಡಿಕೊಂಡು ಒಪಿನಿಯನ್ಸನ್ನು ಹೇಳ್ತಕ್ಕಂಥ ಒಂದು ಆಕ್ಟಿವಿಟಿ ಆಗಿರುತ್ತೆ. ಹಿಯರ್ ದ ಫಸ್ಟ್ ಈಸ್ ಗಿವನ್ ಎ ಪೋಯಮ್ ಬಲೂನ್ ಮ್ಯಾನ್ ಬೈ ರೋಸ್ ಫ್ಲೈಲಿಮನ್. ದ ಬಲೂನ್ ಮ್ಯಾನ್ ಬೈ ರೋಸ್ ಫ್ಲೈಲಿಮನ್. ಹಿಯರ್ ಈಸ್ ದಿ ಬಲೂನ್ ಮ್ಯಾನ್, ದ ಪೋಯಮ್. ಹಿ ಆಲ್ವೇಸ್ ಕಮ್ಸ್ ಆನ್ ಮಾರ್ಕೆಟ್ ಡೇಸ್ ಆ್ಯಂಡ್ ಹೋಲ್ಡ್ಸ್ ಬಲೂನ್ a lovely bunch, and in the market square he stays and never seems to think of lunch. They are red and purple, blue and green, and when it is sunny day the cars and people get between, you see them shining far away. See, this is the poem of Balloon Man. By this poem we have to describe him. avananna varnane madbeku, Balloon Man hegidda anta. Okay, illi come to the question. Who always comes on market days? Describe him ಅಂತ ಇದೆ. ಮಾರ್ಕೆಟ್ ಡೇಸಲ್ಲಿ ಯಾವಾಗಲೂ ಯಾರು ಬರ್ತಾರೆ? ಡಿಸ್ಕ್ರೈಬ್ ಹಿಮ್, ಅವನು ಹೇಗಿದ್ದ ವರ್ಣಿಸಿ. ಸಿ, ನಾವು ವರ್ಣಿಸಿ ಅಂದ ತಕ್ಷಣ ಅವನ ಫಿಸಿಕಲ್ ಅಫಿಯರೆನ್ಸ್ ಹೇಗಿತ್ತು, ಎಲ್ಲಿ ನಿಂತಿದ್ದ, ಯಾವ ರೀತಿ ಕಾಣ್ತಾ ಇದ್ದ, ಅವನ ಒಂದು ಬ್ಯಾಕ್ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ನಾವು ವರ್ಣನೆ ಮಾಡಬೇಕಾಗುತ್ತೆ. ಇನ್ ದಿಸ್ ಪೋಯಮ್ ಬಲೂನ್ ಮ್ಯಾನ್ ಆಲ್ವೇಸ್ ಕಮ್ಸ್ ಆನ್ ಮಾರ್ಕೆಟ್ ಡೇಸ್. ಹಿ ಈಸ್ ಹೋಲ್ಡಿಂಗ್ ಬಂಚ್ ಆಫ್ ಲವ್ಲಿ ಬಲೂನ್ಸ್. He stays in market square. He never think of his lunch. Idu avanu balloon man ಬಗ್ಗೆ. Next question is given. Describe your experience of meeting a balloon man and blowing balloons. ನೀವು ಯಾರನ್ನಾದರೂ ಬಲೂನ್ ಮ್ಯಾನ್ ಅನ್ನು ಮೀಟ್ ಮಾಡಿದ್ದು, ಅವನ ಕಡೆಯಿಂದ ಬಲೂನ್ಸ್ ಅನ್ನ ಕೊಂಡ್ಕೊಂಡಿದ್ರೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಬರೀರಿ. ಲೈಕ್ ದಿಸ್, ಈ ರೀತಿಯಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬರೀಬೇಕಾಗುತ್ತೆ. ಒನ್ಸ್ ಇನ್ ಎ ಮಾರ್ಕೆಟ್ ಐ ಮೆಟ್ ಎ ಬಲೂನ್ ಮ್ಯಾನ್, ಅಥವಾ ಒನ್ಸ್ ಇನ್ ಎ ವಿಲೇಜ್ ಫೇರ್ ಐ ಮೆಟ್ ಎ balloon man. He was selling colorful balloons. I bought one balloon. He was selling balloons on very hot day. He looked very poor. He was selling balloons for his livelihood. ಈ ರೀತಿಯಾಗಿ ಬಲೂನ್ ಮ್ಯಾನ್ ಹೇಗಿದ್ದ, ಎಲ್ಲಿ ನಿಂತಿದ್ದ, ಹೇಗೆ ಕೊಂಡ್ಕೊಂಡ್ರಿ ಅಂತಕ್ಕಂತಹ ಒಂದು ಡಿಸ್ಕ್ರಿಪ್ಷನ್ ಅನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಲಿಸ್ಟ್ ಔಟ್ ದಿ ರೈಮಿಂಗ್ ವರ್ಡ್ಸ್. ಡೇಸ್, ಆ ಪೋಯಮಲ್ಲಿ ಡೇಸ್ಗೆ ಸ್ಟೇಸ್ ಅಂತ ಕೊಟ್ಟಿದೆ. ಬ್ಲೂ, ಯು. ದೆನ್ ಕಂಪ್ಲೀಟ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಕೊಟ್ಟಿದೆ. ದ ವರ್ಡ್ that rhymes with bunch ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಅಲ್ಲಿ ಲಂಚ್ ಅಂತಕ್ಕಂಥದ್ದು ರೈಮ್ ಆಗುತ್ತೆ. ಆಂಟನಿಮ್ ಫಾರ್ ಆಲ್ವೇಸ್, ಇಟ್ ಈಸ್ ನೆವರ್. ಬಲೂನ್, ಬಲೂನ್ಸ್. ಮ್ಯಾನ್, ಮೆನ್. ದಿಸ್ ಇಸ್ ಪ್ಲೂರಲ್ ಫಾರ್ಮ್. ಬಲೂನ್ಗೆ ಬಲೂನ್ಸ್, ಮ್ಯಾನ್ಗೆ ಮೆನ್. ಲಿಸ್ಟ್ ಔಟ್ ಅಡ್ಜೆಕ್ಟಿವ್ಸ್ ಫ್ರಮ್ ದ ಅಬೋವ್ ಪೋಯಮ್. ಆ ಪೋಯಮಲ್ಲಿ ಬಂದಿರತಕ್ಕಂಥ ಅಡ್ಜೆಕ್ಟಿವ್ಸ್ ಅನ್ನ ಲಿಸ್ಟ್ ಮಾಡಿದಾಗ ಲವ್ಲಿ, ರೆಡ್, ಬ್ಲೂ, ಗ್ರೀನ್, ಸನ್ನಿ, ಶೈನಿಂಗ್ ಇವೆಲ್ಲ ಒಂದು ಅಡ್ಜೆಕ್ಟಿವ್ಸ್ ಬರುತ್ತೆ. ಅಂಡ್ ನೆಕ್ಸ್ಟ್ ಆಕ್ಟಿವಿಟಿ, ಮುಂದಿನ ಆಕ್ಟಿವಿಟಿಗೆ ನೋಡೋದಾದ್ರೆ ಇಟ್ ಈಸ್ ದ ಇಂಟರಾಕ್ಷನ್. ಡೈಲಾಗ್ಸ್ ಅನ್ನ ಕೊಟ್ಟಿದೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಡೈಲಾಗ್ಸ್ ಬೈ ಟೇಕಿಂಗ್ ರೋಲ್ಸ್ ಆಫ್ ಡಾಕ್ಟರ್ ಅಂಡ್ ಪೇಷಂಟ್. ಇಲ್ಲಿ ಡಾಕ್ಟರ್ ಮತ್ತೆ ಪೇಷಂಟ್ ನ ರೋಲ್ ತಗೊಂಡು ಆ ಡೈಲಾಗ್ಸ್ ಅನ್ನ ನೀವು ಪಾರ್ಟ್ನರ್ ಜೊತೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂಡ್ ಹಿಯರ್ ಇಟ್ ಈಸ್ ಗಿವನ್ ಹೌ ದ ಕನ್ವರ್ಸೇಷನ್ ಬಿಟ್ವೀನ್ ಎ ಶಾಪ್ ಕೀಪರ್ ಅಂಡ್ ಎ ಕಸ್ಟಮರ್ ಕೊಟ್ಟಿದೆ. ಇಲ್ಲಿ ಕಸ್ಟಮರ್ ಮತ್ತೆ ಶಾಪ್ ಕೀಪರ್ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕನ್ವರ್ಸೇಷನ್ ಅನ್ನು ನೋಡಿದಾಗ ಹೇಗೆ ಅವರಿಬ್ರು ಮಾತಾಡ್ಕೊಳ್ತಾರೆ ಅಂತ ಬರೀಬೇಕಾಗುತ್ತೆ. ಕಸ್ಟಮರ್, ಐ ನೀಡ್ ಅನ್ ಅಂಬ್ರಲ್ಲಾ, ಐ ನೀಡ್ ಅನ್ ವಾಚ್, ಐ ನೀಡ್ ಎ ಶರ್ಟ್, ಐ ನೀಡ್ ಎ ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೊಳ್ಳೋ ರೀತಿ ಒಂದು ಕ್ವಶನ್. ದೆನ್ ಶಾಪ್ ಕೀಪರ್, ಎಸ್ ಸರ್ ವಿ ಹ್ಯಾವ್ ಗುಡ್ ಕ್ವಾಲಿಟಿ ಒನ್, ಹಿಯರ್ ಇಟ್ ಈಸ್. ಕಸ್ಟಮರ್, ಇಟ್ ಲುಕ್ಸ್ ಗುಡ್, ಮೇ ಐ ನೋ ಇಟ್ಸ್ ಪ್ರೈಸ್. ಶಾಪ್ ಕೀಪರ್, ಇಟ್ಸ್ 200 rupees sir. Nice one, thank you. Like this ಶಾಪ್ ಕೀಪರ್ ಮತ್ತೆ ಕಸ್ಟಮರ್ ಮಧ್ಯೆ ಯಾವ ರೀತಿ ಕನ್ವರ್ಸೇಷನ್ ನಡೆಯುತ್ತೆ ಅಂತಕ್ಕಂಥದನ್ನ ಬರಿಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಇಟ್ ಈಸ್ ಗಿವನ್ ಆಕ್ಟಿವಿಟಿ list out all the instruments and equipment seen in a clinic or hospital. Hospital ni kaanatakkanta ondu instruments ಸಲಕರಣೆಗಳ ಒಂದು ಲಿಸ್ಟ್ ಅನ್ನು ಬರೆಯಬೇಕಾಗುತ್ತೆ. ಹಿಯರ್ ಸಮ್ ಆಫ್ ದ ಇನ್ಸ್ಟ್ರೂಮೆಂಟ್: ವೀಲ್ ಚೇರ್, ಇಂಜೆಕ್ಷನ್, ಸ್ಟೆಥೋಸ್ಕೋಪ್, ಥರ್ಮೋಮೀಟರ್, ಬ್ಯಾಂಡೇಜ್, ಟ್ಯಾಬ್ಲೆಟ್ಸ್, ಸಿರಪ್ಸ್ ಅಂಡ್ ಮೆನಿ ಮೋರ್. ಇನ್ನು ಬಹಳಷ್ಟು ಇರುತ್ತೆ, ಅದನ್ನ ನೀವು ಬರಿಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಲರ್ನಿಂಗ್ ಔಟ್ಕಮ್ಗೆ ಬಂದಾಗ, ಎಂಗೇಜ್ ಇನ್ ಕನ್ವರ್ಸೇಷನ್ ಇನ್ ಇಂಗ್ಲಿಷ್ ವಿತ್ ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ರೊಫೆಷನ್ಸ್. ಇಲ್ಲಿ ಎಂಗೇಜ್ ಇನ್ ಕನ್ವರ್ಸೇಷನ್, ಮಾತುಕತೆ, ಮಾತಾಡ್ತಕ್ಕಂಥದ್ದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀರಾ ಅಂತಕ್ಕಂಥದ್ದಕ್ಕೆ ದೇರ್ ಆರ್ ಸಮ್ ಕನ್ವರ್ಸೇಷನ್ಸ್ ಆರ್ ಗಿವನ್. ಅಲ್ಲಿ ಕೆಲವು ಕನ್ವರ್ಸೇಷನ್ಸ್ ಅನ್ನು ಕೊಟ್ಟಿದೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಕನ್ವರ್ಸೇಷನ್ ರೀಡಿಂಗ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದೆಮ್ ವಿತ್ ಯುವರ್ ಪಾರ್ಟ್ನರ್. ಆ ಒಂದು ಕನ್ವರ್ಸೇಷನ್ಸನ್ನು ಪಾರ್ಟ್ನರ್ ಜೊತೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫಾರ್ ದಿಸ್ ದ ಕ್ವಶನ್ಸ್ ಆರ್ ಗಿವನ್ ಲೈಕ್ ದಿಸ್: ಪೊಲೈಟ್ ಫಾರ್ಮ್ ಆಫ್ ಸೆಂಟೆನ್ಸಸ್. The teacher wants Ravi to come in. What can the teacher say? The teacher say, please come in. Then Charan needs Ravi's help. What can Charan say? Please help me. Your friend gives a chocolate. What should you say? Thank you. You want to get into an office. What will you ask? May I come in? You want to talk to your principal. What will you ask? Do you have a minute, sir? See, these are the polite expressions. Expressions na maatukateli maatartakanthu. And next one is given: convert the following into polite expressions. One example is done. Give me your pen. Give me your pen antakantaddu ondu sentence agide. Adannu polite agi ಸ್ವಲ್ಪ ವಿನಯತೆಯಿಂದ ಕೇಳಬೇಕಾದ್ರೆ ಹೇಗೆ ಕೇಳ್ತೀವಿ? Could you please give me your pen? Like that. Give me your notebook. Could you please give me your notebook? Open the window. Could you please open the window? Bring me some water. Could you please bring me some water? Switch on the fan. Could you please switch on the fan? Get the resistor. Could you please get the resistor? So these are all the expressions is given to learn the conversation, to speak with someone. It may be friend or family member. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ, ಫ್ರೆಂಡ್ ಜೊತೆ ಮಾತಾಡಬೇಕಾದ್ರೆ ಆ ಒಂದು ಎಕ್ಸ್ಪ್ರೆಷನ್ಸ್ ಪೊಲೈಟ್ ಆಗಿರೋದಕ್ಕೆ ಈ ಒಂದು ಆಕ್ಟಿವಿಟೀಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುವರ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ದೆನ್ ದ ಕಂಪ್ಲೀಟ್ ದ ಡೈಲಾಗ್ ಯೂಸಿಂಗ್ ದ ಬೆಸ್ಟ್ ಆಪ್ಷನ್ ಫ್ರಮ್ ದ ಚಾಯ್ಸಸ್ ಇಟ್ ಈಸ್ ಗಿವನ್. ಡಾಕ್ಟರ್, ಟೇಕ್ ದಿಸ್ ಟ್ಯಾಬ್ಲೆಟ್, ಯು ವಿಲ್ ಗೆಟ್ ವೆಲ್ ಸೂನ್. ಪೇಷಂಟ್, ಡಾಕ್ಟರ್, ದೇರ್ ಆರ್ ದ ಬೆಸ್ಟ್ ಟ್ಯಾಬ್ಲೆಟ್ಸ್, ದೀಸ್ ಆರ್ ದ ಬೆಸ್ಟ್ ಟ್ಯಾಬ್ಲೆಟ್ಸ್. ಪೇಷಂಟ್, ಎಸ್ ಬಟ್ ಐ ಆಮ್ ಅಲರ್ಜಿಕ್ ಟು ದೀಸ್. ಓಕೆ, ಅಲ್ಲಿ ಆ ಪೇಷಂಟ್ ಹೇಳ್ತಾನೆ ನಾನು ಅಲರ್ಜಿಕ್ ಅಂತ. ವಾಟ್ ಈಸ್ ಆಲ್ ಅಬೌಟ್? ಇದು ಏನನ್ನ ಹೇಳುತ್ತೆ ಅಂದರೆ, ಪ್ಲೀಸ್ ಗಿವ್ ಮಿ ಸಮ್ ಅದರ್ ಟ್ಯಾಬ್ಲೆಟ್ಸ್. ಡಾಕ್ಟರ್, ನನಗೆ ಅಲರ್ಜಿ ಇದೆ ಈ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದ್ರಿಂದ, ಸೊ ಗಿವ್ ಮಿ ಸಮ್ ಅದರ್ ಟ್ಯಾಬ್ಲೆಟ್ಸ್. ನೆಕ್ಸ್ಟ್ ಲಿಖಿತ್, ಶೆಲ್ ವಿ ಗೋ ಫಾರ್ ಮೂವಿ ಟುಮಾರೋ? ರೋಹಿತ್, ರೋಹಿತ್ ಏನು ಹೇಳ್ಬಹುದು ಅಂತಕ್ಕಂಥದ್ದು. ಲಿಖಿತ್, ಬಟ್ ವೈ ಕಾಂಟ್ ಯು ಕಮ್? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ವಿತ್ ಮೈ ಡ್ಯಾಡ್. ಅಲ್ಲಿ ಏನು ಎಕ್ಸ್ಪ್ರೆಷನ್ ಕೊಡ್ಬೋದು ರೋಹಿತ್ ಅಂತಕ್ಕಂಥದ್ದು? ನೋ ಸಾರಿ ಐ ಕಾಂಟ್ ಕಮ್ ಟುಮಾರೋ. ಓಕೆ, ಐ ಕಾಂಟ್ ಕಮ್ ಅಂತ ಹೇಳೋದಕ್ಕಿಂತ ಸಾರಿ ಐ ಕಾಂಟ್ ಕಮ್ ಟುಮಾರೋ. ಇಲ್ಲಿ ಪೇಷಂಟ್ ಆಗಿರ್ತಕ್ಕಂಥವನು ಗಿವ್ ಮಿ ಸಮ್ ಅದರ್ ಟ್ಯಾಬ್ಲೆಟ್ಸ್ ಅಂತ ಹೇಳೋದಕ್ಕಿಂತ ಪ್ಲೀಸ್ ಗಿವ್ ಮಿ ಸಮ್ ಅದರ್ ಟ್ಯಾಬ್ಲೆಟ್ಸ್ ಅಂತ. ಇದು ದ ಎಕ್ಸ್ಪ್ರೆಷನ್ಸ್ ಕಂಪ್ಲೀಟ್. ಸಿ ಮೈ ಡಿಯರ್ ಆಲ್, ದೀಸ್ ಆರ್ ದಿ ಸಿಂಪಲ್ ಆಕ್ಟಿವಿಟೀಸ್ ಗಿವನ್ ಫಾರ್ ಯು ಆ್ಯಂಡ್ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಟು ಲರ್ನ್ these activities. Likewise, I'll make the other activities, how to learn them and how to answer them also. And keep watching. Thank you for watching.